ಈಗ ನಿಮಗೆಲ್ಲ ಕ್ರೆಡಿಟ್ ಹಾಕೋದು ಕ್ಯಾಪ್ಷನ್ನು ಟೈಟಲ್ಲು ಇದೆಲ್ಲ ಹಾಕೋದು ಗೊತ್ತಾಯಿತು ಅಂತ ಅಂದ್ಕೊಳ್ತೀವಿ ಒಂದು ಸರಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಈಗ ಈ ಸಿನಿಮಾಗೆ ಮ್ಯೂಸಿಕ್ನ ಹಾಕೋದೆ ಹಾಗೆ ಅಂತ ಅಂತ ತುಪ್ಪ ತಿಳ್ಕೊಳ್ಳೋಣ ಇವಾಗ ನೀವೆಲ್ಲ ಆಗಲೇ ಟೈಟಲ್ ಹಾಕಿದ್ರಿ ಕ್ಯಾಪ್ಷನ್ ಹಾಕಿದ್ರಿ ಕ್ರೆಡಿಟ್ಸ್ ಹಾಕಾಯಿತು ಈಗ ನಾವು ಮ್ಯೂಸಿಕ್ ಹಾಕ್ಬೇಕು ಹಾಗಾಗಿ ವಾಪಸ್ ನೀವು ಯಾವುದೇ ಕೆಲಸ ಮುಗಿಸಿದ ನಂತರ ಮತ್ತೆ ಹೋಮ್ ಬಟನ್ಗೋಗಿ ಅಲ್ಲಿ ನಮಗೆ ಕಾಣ್ತಿರೋ ಥರ ಇಲ್ಲಿ ಹಾರ್ಡ್ ಮ್ಯೂಸಿಕ್ ಅಂತ ಕಾಣ್ತಾ ಇದೆ ನೋಡಿ ನೋಡಿ ಇದು ಆಡ್ ಮ್ಯೂಸಿಕ್ ಅಂತ ಈ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಆರ್ಡ್ ಮ್ಯೂಸಿಕ್ ಅಂತ ಕೇಳಿದ್ರೆ ಅದು ಕೇಳುತ್ತೆ ಈ ಆಪ್ಷನ್ಸ್ ಎಲ್ಲ ಬರುತ್ತೆ ಈ ಮೇಲುಗಡೆ ಮೂರು ಆಪ್ಷನ್ಸ್ನ ಬಿಟ್ಬಿಡಿ ಏನು ಉಪಯೋಗ ಆಗೋದಿಲ್ಲ ಅದು ಹಾಗಾಗಿ ಇಲ್ಲಿ ಹಾಡ್ ಮ್ಯೂಸಿಕ್ ಆರ್ಡ್ ಮ್ಯೂಸಿಕ್ ಎಟ್ ದಿಸ್ ಎಟ್ ದ ಕರೆಂಟ್ ಪಾಯಿಂಟ್ ಇದೆ ಇಲ್ಲಿ ಹಾಡ್ ಮ್ಯೂಸಿಕ್ ಅಂತ ಇದೆ ಇಲ್ಲಿ ಆರ್ಡ್ ಮ್ಯೂಸಿಕ್ ಅಟ್ ದ ಕರೆಂಟ್ ಪಾಯಿಂಟ್ ಅಂತಿದೆ ಈ ಎರಡಕ್ಕೂ ನಾವು ನಿಮಗೆ ವ್ಯತ್ಯಾಸ ಹೇಳ್ಕೊಡ್ತೀವಿ ಹಾಗೆ ಏನು ಅಂತ ಈಗ ನಾವು ಮೊದಲನೇ ಅದನ್ನು ಯೂಸ್ ಮಾಡೋಣ ಆರ್ಟ್ ಮ್ಯೂಸಿಕ್ ಅಂತ ಯೂಸ್ ಮಾಡೋಣ ಆರ್ಟ್ ಮ್ಯೂಸಿಕ್ ಅಂತ ನಾವು ಈ ಬಟನ್ನ ನಾವು ಒತ್ತಿದಾಗ ಅದು ಹಾಡ್ ಕೇಳುತ್ತೆ ಯಾವ ಮ್ಯೂಸಿಕ್ನನ್ನು ಹಾಕೋದು ಅಂತ ನಾನು ನೀವು ಮೊದಲೇ ಹೇಳ್ಕೊಟ್ಟಂಗೆ ನಾವು ಡೆಸ್ಕ್ಟಾಪಲ್ಲಿ ಒಂದು ಫೈಲ್ ಮಾಡಿದ್ವಿ ಅಂದರೆ ಒಂದು ಫೋಲ್ಡರ್ ಮಾಡಿದ್ವಿ ಗ್ರೀನ್ ಗ್ರಾಮ್ ಮಿಕ್ಸ್ ಒಳಗೆ ಇಲ್ಲಿ ಗ್ರೀನ್ ಗ್ರಾಮ್ ಮಿಕ್ಸ್ ಒಳಗೆ ಐದು ಫೋಲ್ಡರ್ಸ್ ಮಾಡಿದ್ರಿ ನಿಮಗೆಲ್ಲ ಜ್ಞಾಪಕ ಇರೋ ಥರ ಒಂದು ರಾ ಫೈಲ್ ಇತ್ತು ಇದರಿಂದ ನೀವು ಕ್ಲಿಪ್ಪಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಂತರ ಒಂದು ಫೈಲು ಮ್ಯೂಸಿಕ್ಕು ಫೋಟೋ ಅಂತೆಲ್ಲ ಇತ್ತು ಅದರಲ್ಲಿ ನಾವು ಮೊದಲೇ ನಾವು ಈ ಸಿನಿಮಾಗೆ ಯಾವ ಮ್ಯೂಸಿಕ್ನ ಉಪಯೋಗ ಮಾಡಬೇಕು ಅಂತ ನಾವು ಮೊದಲೇ ಡಿಸೈಡ್ ಮಾಡಿ ಆ ಫೋಲ್ಡರಲ್ಲಿ ಆ ಮ್ಯೂಸಿಕ್ನ ಮೊದಲೇ ಹಾಕಿಟ್ಟಿರ್ಬೇಕು ಉದಾಹರಣೆಗೆ ಈ ಫೋಲ್ಡರ್ಗೆ ಓಪನ್ ಮಾಡಿದ್ರೆ ಮ್ಯೂಸಿಕ್ಕು ಫೋಟೋ ನರೇಷನ್ ಅಂತ ನೀವು ಓಪನ್ ಮಾಡಿದ್ರೆ ಇಲ್ಲಿ ಮ್ಯೂಸಿಕ್ ನಿಮಗೆ ಕಾಣುತ್ತೆ ಅಂದರೆ ನೀವು ಯಾವುದಾದ್ರು ಜಾನಪದ ಇರ್ಬೋದು ಅಂದರೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆ ಥರ ಇನ್ಸ್ಟ್ರೂಮೆಂಟ್ಲೇ ಇರೋವಂಥ ಮ್ಯೂಸಿಕ್ನ ನೀವು ಸೆಲೆಕ್ಟ್ ಮಾಡಿ ಒಂದು ಎರಡು ಮೂರನ್ನ ಇಲ್ಲಿ ಹಾಕೊಂಡು ಇಟ್ಕೊಂಡಿರಿ ಈ ಸಿನಿಮಾ ಯಾವ್ದಾಗ್ತಿರೋ ಅದನ್ನು ಅದನ್ನು ಉದಾಹರಣೆಗೆ ನೀವು ಒಂದು ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂತ ಕೊಡಿ ಈಗ ಮ್ಯೂಸಿಕ್ ಬಂತು ನಿಮಗೇನು ಇಲ್ಲಿ ಹಸಿರು ಕಲರ್ ಕಾಣ್ತಾ ಇದೆ ಈ ಹಸಿರು ಕಲರ್ ಏನು ಕಾಣ್ತಾ ಇದೆ ಲೈನ್ ಕಾಣ್ತಾ ಇದೆ ಈ ಕ್ಲಿಪ್ಪಿಂಗ್ಸ್ ಕೆಳಗೆ ಇದು ಮ್ಯೂಸಿಕ್ ಇದು ನಾವೇನಾಯಿತು ಇಲ್ಲಿ ಆಡ್ ಮ್ಯೂಸಿಕ್ ಅಂತ ಕೊಟ್ಟಾಗ ಏನಾಯಿತು ಇಡೀ ಚಿತ್ರಕ್ಕೆ ಮ್ಯೂಸಿಕ್ ಬಂತು ನೀವು ಅದನ್ನು ಒಂದ್ಸಲಿ ಕೇಳಿ ನೋಡಿ ಹೇಗೆ ಬರುತ್ತೆ ಅಂತ ಕೇಳಿದ್ರಲ್ಲ ಹೀಗೆ ಮ್ಯೂಸಿಕ್ ಬರುತ್ತದು ಈಗ ನಮ್ಗೆ ಏನಾಗುತ್ತೆ ಅಂದರೆ ಈಗ ಇಲ್ಲಿ ಇಲ್ಲೆಲ್ಲ ಸಿನ್ಮಾ ಇದೆ ಸಿನಿಮಾದಲ್ಲೂ ಕೂಡ ಮ್ಯೂಸಿಕ್ ಬಂದ್ಬಿಟ್ಟಿದೆ ಅವಾಗ ಏನಾಗತ್ತೆ ಅಂತಂದರೆ ಮಾತಾಡೋದು ಈ ಮ್ಯೂಸಿಕ್ಕು ಎರಡು ಒಟ್ಟಿಗೆ ಬರುತ್ತೆ ಅಂದರೆ ನಮಗೆ ಸರಿಯಾಗಿ ಮೆಸೇಜ್ ಗೊತ್ತಾಗಲ್ಲ ಈಗ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಮ್ಯೂಸಿಕ್ನ ನಮ್ಗೆ ಎಲ್ಲಿ ತನಕ ಬೇಕು ಅಲ್ಲಿ ತನಕ ಮಾತ್ರ ನಿಲ್ಲಿಸ್ಕೊಳ್ಬೇಕು ಅದು ಹೇಗೆ ಮಾಡೋದು ಅಂತಾದರೆ ಉದಾಹರಣೆಗೆ ನೀವೇನು ಗ್ರೀನ್ ಕಲರ್ ಏನು ಕಾಣ್ತಿದೆ ಮ್ಯೂಸಿಕ್ ಒಂದು ಟೇಪ್ ಥರ ಅದ್ರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಇಲ್ಲಿ ನೋಡಿ ವೀಡಿಯೋ ಟೂಲ್ಸ್ ಕಾಣ್ತಾ ಇದೆಯಲ್ಲ ಅದ್ರ ಪಕ್ಕ ಮ್ಯೂಸಿಕ್ ಟೂಲ್ಸ್ ಕಾಣ್ತಾ ಇದೆ ಈಗ ನಿಮಗೆ ನೋಡಿ ಇಲ್ಲಿ ಟೆಕ್ಸ್ಟ್ ಟೂಲ್ಸ್ ಅಂತ ಇದಾರೆ ಈ ಟೂಲ್ಸ್ ಅಂದರೆ ಇದು ಬರುತ್ತೆ ಯಾವಾಗಲೇ ನೀವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಆ ಟೂಲ್ಸ್ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಇವು ಮ್ಯೂಸಿಕ್ ಬಗ್ಗೆ ನಾವು ಮಾತಾಡ್ತಿರೋಂದ್ರೆ ಮ್ಯೂಸಿಕ್ ಟೂಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ನೀವು ಮ್ಯೂಸಿಕ್ ಟೂಲ್ಸ್ನ ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ಆಪ್ಷನ್ಸ್ ನೋಡಿ ಸ್ಟಾರ್ಟ್ ಟೈಮ್ ಅಂತಿದೆ ಸ್ಟಾರ್ಟ್ ಪಾಯಿಂಟ್ ಅಂತಿದೆ ಎಂಡ್ ಪಾಯಿಂಟ್ ಅಂತಿದೆ ಇಲ್ಲಿ ಸೆಟ್ ಸ್ಟಾರ್ಟ್ ಪಾಯಿಂಟ್ ಅಂತಿದೆ ಸೆಟ್ ಎಂಡ್ ಪಾಯಿಂಟ್ ಅಂತಿದೆ ಇಲ್ಲಿ ಎಡಭಾಗದಲ್ಲಿ ಮ್ಯೂಸಿಕ್ ವಾಲ್ಯೂಮ್ ಅಂತಿದೆ ಅಂತ ಅಂತಿದೆ ಫೇಡ್ ಔಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಏನು ಅಂತೇಳಿ ಕೊನೆಗೆ ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ನಮಗೆ ಇಡೀ ಸಿನಿಮಾ ಫುಲ್ ಹಾಡ್ ಬೇಡ ನಮಗೆ ಮ್ಯೂಸಿಕ್ ಬೇಕಾಗಿರೋದು ಈ ಟೈಟಲ್ ಪೇಜಿಗೆ ಮಾತ್ರ ಬೇಕು ಹಾಗಾಗಿ ನಾವು ಏನು ಮಾಡಬೇಕು ಅಂತಾದರೆ ಈ ಕರ್ಸರ್ನ ನಿಮಗೆ ಎಲ್ಲಿ ತನಕ ಮ್ಯೂಸಿಕ್ ಬೇಕೋ ಅಲ್ಲಿ ತನಕ ತೊಗೊಂಡೋಗಿ ಹೀಗೆ ನಿಲ್ಲಿಸಬೇಕು ಹ್ಞೂ ಇಲ್ಲಿದೆ ನಿಮಗೇನು ಈ ಕ್ರೆಡಿಟಿಗೆ ಮಾತ್ರ ಮ್ಯೂಸಿಕ್ ಒಂದು ಇಲ್ಲಿ ನಿಲ್ಲಿಸಿದ ನಂತರ ಇಲ್ಲಿ ಸೆಟ್ ಎಂಡ್ ಪಾಯಿಂಟ್ ಅಂತ ಕಾಣ್ತಾ ಇದೆಯಾ ಎಲ್ರಿಗೂ ಇದು ಆ ಸೆಟ್ ಎಂಡ್ ಪಾಯಿಂಟ್ ಅಂತ ನೀವು ಕೊಟ್ಟರೆ ನೋಡಿ ಸೆಟ್ ಎಂಡ್ ಪಾಯಿಂಟ್ ಅಂತ ಕೊಟ್ಟಾಗ ಇಲ್ಲಿ ಸಿನಿಮಾದಲ್ಲಿ ಇದ್ದಂಥ ಮ್ಯೂಸಿಕ್ ಎಲ್ಲ ಹೋಯ್ತು ಈ ಕ್ರೆಡಿಟಲ್ಲಿ ನಿಮ್ಗೆ ಎಷ್ಟು ಮ್ಯೂಸಿಕ್ ಬೇಕಿತ್ತೋ ಅಷ್ಟು ಮಾತ್ರ ಉಳಿತು ಈಗ ಮತ್ತೊಮ್ಮೆ ಅದನ್ನು ಕೇಳಿ ಇದು ಮ್ಯೂಸಿಕ್ನ ಹಾಕೋದು ಏನು ನೀವು ಎಲ್ಲಿ ರೈತರು ಮಾತಾಡ್ತಿರಲ್ಲ ಎಲ್ಲಿ ಚರ್ಚೆ ನಡೀತಾ ಇರಲ್ಲ ಅಲ್ಲಿ ಬೇಕಾದರೆ ನೀವು ಮ್ಯೂಸಿಕ್ ಹಾಕ್ಬೋದು ಯಾಕಂದರೆ ಜನಕ್ಕೆ ಇಂಟ್ರ ಆಸಕ್ತಿ ಬರಲಿ ಅಂತೇಳಿ ಇದೇ ಥರ ನಾವು ಈ ಮ್ಯೂಸಿಕ್ನ ಕ್ರೆಡಿಟ್ಗೂ ಹಾಕಬೇಕಾಗತ್ತೆ ಉದಾಹರಣೆಗೆ ಆಗಲಿ ನಿಮ್ಗೆ ಹೇಳಿದಾಗ ಆಡ್ ಮ್ಯೂಸಿಕ್ ಮತ್ತು ನೀವು ಹಾಡ್ ಮ್ಯೂಸಿಕ್ಗೆ ಹೋಗಿ ಆರ್ಡ್ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಅಲ್ಲಿ ಆರ್ಡ್ ಮ್ಯೂಸಿಕ್ ಅಂತ ಒಂದಿತ್ತು ಇನ್ನೊಂದು ಆರ್ಡ್ ಮ್ಯೂಸಿಕ್ ಅಟ್ ದ ಕರೆಂಟ್ ಪಾಯಿಂಟ್ ಅಂತ ಇತ್ತು ಅಂದರೆ ಇಲ್ಲಿ ನಾವು ಉದಾಹರಣೆಗೆ ಮಧ್ಯದಲ್ಲೆಲ್ಲೋ ಆಡ್ ಮಾಡಬೇಕು ಈಗ ಅಥವಾ ನೀವು ಕ್ರೆಡಿಟ್ ಪೇಜ್ಗೆ ಆಡ್ ಮಾಡಬೇಕು ಅಂತ ಹೋದಾಗ ಆಡ್ ಮ್ಯೂಸಿಕ್ ಅಟ್ ದ ಕರೆಂಟ್ ಪಾಯಿಂಟ್ ಅಂತ ಕೊಡಿ ಅದು ಬರುತ್ತೆ ನೀವು ಸಾಧಾರಣ ಹಾಗೆ ನೀವು ಮೊದಲನೇ ಕ್ರೆಡಿಟ್ಗೆ ಟೈಟಲ್ಗೆ ಯಾವುದು ನೀವು ಮ್ಯೂಸಿಕ್ ಹಾಕಿರ್ತೀರೋ ಅದೇ ಮ್ಯೂಸಿಕ್ನ ನೀವು ಕ್ರೆಡಿಟ್ಗೂ ಕೂಡ ಹಾಕಬೇಕಾಗತ್ತೆ ನೀವು ಮೊದಲು ನಾವು ಮಿಕ್ಸ್ಡ್ ಇನ್ಸ್ಟ್ರೂಮೆಂಟ್ಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇಲ್ಲೂ ಕೂಡ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ನಾವು ನೋಡಿ ಬಂತಿಲ್ಲಲಿ ಅಂದರೆ ಈಗ ಹಸಿರು ಕಲರ್ದನ್ನು ಪಟ್ಟಿ ಕಾಣ್ತಾ ಇದೆ ಹಸಿರು ಕಲರ್ ಪಟ್ಟಿ ಬಂದರೆ ಅದು ಮ್ಯೂಸಿಕ್ ಬಂದಿದೆ ಅಂತ ಅರ್ಥ ಉದಾಹರಣೆಗೆ ಒಂದ್ಸಲಿ ಕೇಳಿ ನೋಡಿ ಇದು ಮ್ಯೂಸಿಕ್ ಹಾಕೋದು ಅಂದರೆ ನೀವು ಯಾವುದೇ ಸಿನಿಮಾ ತೆಗೆದಾಗ ಟೈಟಲ್ ಪೇಜಲ್ಲಿ ಅಥವಾ ಕ್ರೆಡಿಟ್ ಪೇಜಲ್ಲಿ ಅಥವಾ ಮಧ್ಯಾಹ್ನದೂ ಡೆಮಾನ್ಸ್ಟ್ರೇಷನ್ ನೀವೇನೋ ಪ್ರಾತ್ಯಕ್ಷಿಕ ಮಾಡ್ತಾ ಇರ್ಬೇಕು ಏನೋ ಮಾತುಕತೆ ಇಲ್ಲ ಅಂತ ಆದರೆ ಮಾತ್ರ ನೀವು ಇಲ್ಲಿ ಮ್ಯೂಸಿಕ್ ಹಾಕ್ಬೋದು ಇಲ್ಲಿ ಉದಾಹರಣೆಗೆ ನೀವು ಆಪ್ಷನ್ಸ್ ನಿಮ್ಗೆ ಹೇಳಿದೆ ಆಗಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಅಂತ ಮ್ಯೂಸಿಕ್ ವಾಲ್ಯೂಮ್ ಇದೆ ಇಲ್ಲಿ ಫೇಡ್ ಇನ್ ಅಂತ ಕಾಣ್ತಾ ಇದೆ ಫೇಡ್ ಔಟ್ ಅಂತ ಕಾಣ್ತಾ ಇದೆ ಇದು ಏನಪ್ಪಾ ಅಂತಂದರೆ ಉದಾಹರಣೆಗೆ ನೀವಿಲ್ಲಿ ಈ ಕ್ರೆಡಿಟ್ ಈ ಟೈಟಲಲ್ಲಿ ನೀವು ಮ್ಯೂಸಿಕ್ ಹಾಕಿದ್ದೀರ ಅದೇನಾಗುತ್ತೆ ಅಂದರೆ ಉದಾಹರಣೆಗೆ ನೀವು ಮ್ಯೂಸಿಕ್ ಹಾಕಿದಾಗ ಒಂದೇ ಸೌಂಡ್ ಬರ್ತಾ ಇರುತ್ತೆ ಒಂದೇ ಲೆವೆಲಲ್ಲಿ ಬರ್ತಾ ಇರುತ್ತೆ ಇದು ನಿಮ್ಗೆ ಹೇಗೆ ಆಗಬೇಕಪ್ಪ ಅಂತಂದರೆ ಶುರು ಆಗಬೇಕು ನಿಧಾನಕ್ಕೆ ಶುರು ಆಗಬೇಕು ಇದು ಮುಗಿಬೇಕಾದ್ರೆ ನಿಧಾನಕ್ಕೆ ಮುಗಿಬೇಕು ಅಂದ್ರೇನು ಒಂದೇ ಥರ ವಾಯ್ಸ್ ಬರಬಾರ್ದು ಒಂದೇ ಥರ ಸೌಂಡ್ ಬರಬಾರ್ದು ಅಂತ ನಮಗೆ ಅನಿಸ್ದಾಗ ಇಲ್ಲೇ ನಿಮಗೆ ಕಾಣ್ತಾ ಇದೆ ಫೇಡ್ ಇನ್ ಅಂದ್ರೇನು ಶುರು ಆಗಬೇಕಾದ್ರೆ ಸ್ಲೋ ಆಗಿ ಶುರು ಆಗಬೇಕು ಮುಗಿಬೇಕಾದರೂ ಸ್ಲೋ ಆಗಿ ಮುಗಿಬೇಕು ಇಲ್ಲಿ ಅವಾಗ ಏನಾಗುತ್ತೆ ಮ್ಯೂಸಿಕ್ಕು ಸ್ಲೋ ಆಗಿ ಶುರು ಆಗುತ್ತೆ ಮ್ಯೂಸಿಕ್ಕು ಸ್ಲೋ ಆಗಿ ಎಂಡ್ ಆಗುತ್ತೆ ನಾವು ಇದನ್ನು ಭಾಳಷ್ಟು ಕಡೆ ಉಪಯೋಗ ಮಾಡ್ಬೋದು ಇದನ್ನು ಉಪಯೋಗ ಮಾಡಿಕೊಂಡ್ರೆ ನೀವು ಭಾಳಷ್ಟು ಕಡೆ ಚೆನ್ನಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ನೀವು ಉಪಯೋಗ ಮಾಡಿ ಎಲ್ಲ ಕಡೆನೂ ಕ್ರೆಡಿಟಲ್ಲೂ ಕೂಡ ಅದೇ ಥರ ಹಾಕ್ಬೋದು ನೀವು ವಾಲ್ಯೂಮ್ನ ಸ್ಲೋ ಆಗಿ ಶುರು ಮಾಡಿ ಅದನ್ನು ವಾಲ್ಯೂಮ್ ಅದನ್ನ ಸಿನ್ ಅದು ಸೌಂಡು ಮುಗಿಬೇಕಾದ್ರೆ ಅದು ಕೂಡ ಸ್ಲೋ ಆಗಿ ಮುಗಿಯುತ್ತೆ ಈ ಆಪ್ಷನ್ ನೀವು ಉಪಯೋಗ ಮಾಡ್ಕೊಳ್ಬೋದು ಮ್ಯೂಸಿಕ್ ಹಾಕ್ಬೇಕಾದ್ರೆ ನಾವು ಮುಖ್ಯವಾಗಿ ಏನಪ್ಪ ಅಂದರೆ ಇಡೀ ಮ್ಯೂಸಿಕ್ ಹಾಕ್ಬೇಕಾದ್ರೆ ಆರ್ಡ್ ಮ್ಯೂಸಿಕ್ಗೆ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಇದರಲ್ಲಿ ಯಾವ್ದು ಬೇಕೋ ಅದು ಮುಖ್ಯ ಅಂತಂದರೆ ಆಗಲೇ ಫೈಲಲ್ಲಿ ನಿಮ್ಮ ಮೊದಲೇನು ಫೋಲ್ಡರ್ ನೀವು ಸಿನಿಮಾ ಮಾಡೋಕ್ಕಿಂತ ಮೊದಲು ಯಾವ ಫೋಲ್ಡರ್ ನೀವು ಮ್ಯೂಸಿಕ್ ಇಟ್ಟಿರ್ತಾ ಅದನ್ನ ಮೊದಲೇ ಮ್ಯೂಸಿಕ್ ಇಟ್ಟಿರ್ಬೇಕು ಸೆಲೆಕ್ಟ್ ಮಾಡ್ಕೊಂಡು ಯಾವುದಂತ ಹೇಳಿ ಅದನ್ನು ಹಾಕಿದ ನಂತರ ಈಗ ನೀವು ಟೈಟಲ್ ಪೇಜ್ಗೆ ಹಾಕಿ ನಂತರ ಕ್ರೆಡಿಟ್ ಪೇಜ್ಗೆ ಹಾಕಿ ಟೈಟಲ್ ಪೇಜ್ಗೆ ಹಾಕಿದಾಗ ಅದು ಫುಲ್ ಬಂದಾಗ ಅದನ್ನು ಹ್ಯಾಕ್ ಕಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀವಿ ಕ್ರೆಡಿಟ್ ಪೇಜ್ಗೆಲ್ಲ ನೀವು ಎಟ್ ದ ಎಟ್ ದಿಸ್ ಪಾಯಿಂಟ್ ಅಂತ ನೀವು ಮ್ಯೂಸಿಕ್ ಆ್ಯಡ್ ಮಾಡಿದ್ರೆ ಅದು ಫಿಲಮ್ ಎಷ್ಟಕ್ಕೆ ಮುಗಿಯುತ್ತೋ ಅಷ್ಟಕ್ಕೆ ಅದು ಅಲ್ಲೇ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಮತ್ತೊಮ್ಮೆ ನೋಡಿ ಇದು ಇಲ್ಲಿ ತನಕ ನೀವು ಮ್ಯೂಸಿಕ್ನ ಹೇಗೆ ಸಿನಿಮಾಗೆ ಆ್ಯಡ್ ಮಾಡೋ ಅಂತ ನೋಡಿಕೊಂಡ್ರಿ ಈಗ ನೀವೊಂದ್ಸಲಿ ಈ ಥರ ಈ ಥರ ಕ್ಲಿಪ್ಪಿಂಗ್ ಒಂದ್ಸಲಿ ಸಿನಿಮಾ ಅಂದರೆ ಮ್ಯೂಸಿಕ್ನ ಒಂದು ಸಲ ಆ್ಯಡ್ ಮಾಡಿ ಫೋಲ್ಡಲ್ಲಿ ಮೊದಲೇ ಮ್ಯೂಸಿಕ್ ರೆಡಿ ಮಾಡಿ ಇಟ್ಕೊಳ್ಳಿ ಆ ಮ್ಯೂಸಿಕ್ನ ಒಂದ್ಸಲಿ ನೀವು ಸಿನಿಮಾಗೆ ಆ್ಯಡ್ ಮಾಡಿ ನಂತರ ಇದನ್ನು ಬೇರೆ ವಿಷಯ ಅಂದರೆ ಸಿನ್ಮಾ ಈಗ ಉದಾಹರಣೆಗೆ ಮೊದಲಿಂದ ನೀವು ಸ್ಪ್ಲಿಟ್ ಮಾಡೋದು ಕಲ್ತ್ರಿ ಕ್ರೆಡಿಟ್ ಮಾಡೋ ಕ್ರೆಡಿಟ್ ಹಾಕೋದು ಕ್ಯಾಪ್ಷನ್ ಹಾಕೋದು ಎಲ್ಲ ಕಲ್ತ್ರಿ ಈಗ ನೀವು ಮ್ಯೂಸಿಕ್ ಆ್ಯಡ್ ಮಾಡೋದು ಕಲ್ತ್ರಿ ಈಗ ನಾವು ಕ್ಲಿಪ್ಪಿಂಗಿಗೆ ಅಂತ ಅಂತಾನೆ ಒಂದಿರುತ್ತೆ ಅಂದರೆ ಟ್ರಾನ್ಸಾಕ್ಷನ್ಸ್ ಏನಂದರೆ ಉದಾಹರಣೆಗೆ ಇಲ್ಲಿ ಕ್ಲಿಪ್ಪಿಂಗ್ ಬೇರೆ 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 ಇರುತ್ತೆ ಆ ಕ್ಲಿಪ್ಪಿಂಗಿಂದ ಕ್ಲಿಪ್ಪಿಂಗ್ಗೆ ಈಗ ಸಿನಿಮಾ ಹೋಗಬೇಕಾದ್ರೆ ಸ್ಮೂತಾಗಿ ಹೋಗಲಿ ಅಂತ ನಾವು ಟ್ರಾನ್ಸಿಕ್ಷನ್ಸ್ ಅಂತ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಹೇಳ್ಕೊಡ್ತೀವಿ ನೀವು ಅದಕ್ಕಿಂತ ಮೊದಲು ಮ್ಯೂಸಿಕ್ನ ಹಾಕೋದು ಹಾಗೆ ಅಂತ ಒಂದ್ಸಲಿ ಪ್ರಯತ್ನ ಪಡಿ